ಸಚ್ಚಿದಾನಂದ ಭಾರತಿ ಸ್ವಾಮೀಜಿಯವರಿಗೆ ಪ್ರಣಾಮಗಳು. ಮಿತ್ರರೇ, ದೊಡ್ಡ ಸಾಮಗ್ರ ಬಗ್ಗೆ ದೊಡ್ಡ ಪುಸ್ತಕವೊಂದನ್ನು ಪ್ರಕಟಿಸುತ್ತಿರುವ ಮಾಹೆಯ ಡಾಕ್ಟರ್ HS ಬಲ್ಲಾಳ್ರಿಗೆ, ಮಣಿಪಾಲ ಯೂನಿವರ್ಸಲ್ ಪ್ರೆಸ್ನ ಶ್ರೀಮತಿ ನೀತಾ ಇನಾಮ್ದಾರ್ ಅವರಿಗೆ ಅಭಿನಂದನೆಗಳು. ಇಂದು ಸಾಮಗರು ಮತ್ತು ಮಹಾತ್ಮ ಗಾಂಧೀಜಿಯವರು ಗೌರವಿಸ್ತಾ ಇದ್ದ ಕುದ್ಮಲ್ ರಂಗರಾಯರ ಜನ್ಮದಿನ. ಅದರಿಂದ ಬಹಳ ಒಂದು ಪ್ರಶಸ್ತವಾದ ದಿನದಲ್ಲಿ ಈ ಪುಸ್ತಕ ಬಿಡುಗಡೆ ಆಗ್ತಾ ಇದೆ. ದಿನೇಶ್ ಉಪ್ಪೂರು ಇಂಥ ದೊಡ್ಡ ಗಾತ್ರದ ಗುಣಮಟ್ಟದ ಪುಸ್ತಕ ಬರೆದಿರುವುದು ನನಗೆ ಖುಷಿ ಕೊಟ್ಟ ಸಂಗತಿ, ಆದರೆ ಆಶ್ಚರ್ಯದ ಸಂಗತಿ ಅಲ್ಲ. ನೀವು ಅವರ ಯೂಟ್ಯೂಬ್ ಚಾನಲ್ ನೋಡಿದರೆ ಹಳೆಯ ದಾಖಲೆಗಳ ಕೊಪ್ಪರಿಗೆಯೇ ಅವರಲ್ಲಿದೆ. ಅಟ್ಟದಲ್ಲಿ ಅದನ್ನು ಇಟ್ಟುಕೊಳ್ಳದೆ ಅದನ್ನೆಲ್ಲ ಅವರು ದಿನಕ್ಕೆ ಎರಡೆರಡು ಸಣ್ಣ ಪುಟ್ಟ ಕ್ಲಿಪ್ಪುಗಳನ್ನು ಯೂಟ್ಯೂಬಲ್ಲಿ ಅವರು ಪ್ರಕಟಿಸ್ತಾ, ಅವರ ಅಪ್ಪನ ಕಾಲದ ದಾಖಲೆಗಳೆಲ್ಲ ಬರುತ್ತದೆ. ಎಂ.ಎಲ್. ಸಾಮಗ್ರು, ಬಾ ಸಾಮಗ್ರು ಅವರ ಕುಟುಂಬದವರು ಮತ್ತು ಯಕ್ಷಗಾನ ಕಲಾರಂಗದವರು ಇಲ್ಲಿ ಸಮಾರಂಭ ಏರ್ಪಡಿಸಿರುವುದು ಸಂತೋಷದ ಸಂಗತಿ. ನಾನು ಈ ವೇದಿಕೆಯಲ್ಲಿ ಕೂತಿರುವುದು ಮೂರನೇ ಬಾರಿ. ಹಿಂದೆ ಎರಡು ಬಾರಿಯೂ ನಾನು ಮಾತಾಡಲಿಲ್ಲ, ಯಾಕಂದರೆ ನಾಟಕದ ವೇದಿಕೆ, ನಾಟಕ ಇವರ ಎದುರು ಮಾತಾಡಬಾರ್ದು ಅಂತ ನಾವು ಯಾರು ಮಾತಾಡಲಿಲ್ಲ. ಇವತ್ತು ಸಾಮಗ್ರು ಕೊಟ್ಟ 15 ನಿಮಿಷಕ್ಕೆ ಮೊದಲೇ, 14 ನಿಮಿಷಕ್ಕೆ ನನಗೆ ಚೀಟಿ ಕೊಡಬೇಕು ಅಂತ ಸಾಮಗ್ರ ಹತ್ರ ಹೇಳಿದ್ದೇನೆ. ಆದರೆ ಸ್ವಲ್ಪ ಹೆಚ್ಚು ಕಡಿಮೆ ಆದರೂ ತೊಂದರೆ ಇಲ್ಲ, ಯಾಕಂದರೆ ಇವತ್ತಿನ ತಾಳಮದ್ದಲೆಯಲ್ಲಿ ದೊಡ್ಡ ಸಾಮಗ್ರ ಹಾಗೆ 1 ಗಂಟೆ ಪೀಠಿಗೆ ಹಾಕುವವರು ಯಾರು ಇರಲಿಕ್ಕಿಲ್ಲ. 1 ಗಂಟೆ 2 ಗಂಟೆ ಪೀಠಿಗೆ ತಾಳಮದ್ದೆಯಲ್ಲಿ ಇರ್ತಾ ಇತ್ತು. ದಿನೇಶ್ ಉಪ್ಪೂರು ಹಲವು ಪುಸ್ತಕಗಳಿಂದ, ಸಾಮಗ್ರ ಅಭಿಮಾನಿಗಳಿಂದ ಮಾಹಿತಿಯನ್ನು ಸಂಗ್ರಹಿಸಿದ್ದಾರೆ. ಅದರಲ್ಲಿ 2 ಮುಖ್ಯ ಪುಸ್ತಕ, ಒಂದು ಶ್ರೀಮತಿ TS ಅಂಬುಜಾ ಅವರ ರಂಗದ ರಂಗೋಲಿ, ಇನ್ನೊಂದು ಇದೇ ಯಕ್ಷಗಾನ ಕಲಾರಂಗ 1989 ಪ್ರಕಟಿಸಿದ ಆಶು ವೈಭವ ಅಂತೊಂದು ಅಭಿನಂದನ ಗ್ರಂಥ. ಈ ಆಶು ವೈಭವದ ತಯಾರಿಯ ಮೀಟಿಂಗು KS ಕೆದ್ಲಾಯರ ಮನೆಯಲ್ಲಿ ನಡೀತಾ ಇದ್ದಾಗ ರಾಘವ ನಂಬ್ಯಾರು, SC ಭಟ್ರ ಜೊತೆಯಲ್ಲಿ ನಾನು ಕೂಡ ಆ ಮೀಟಿಂಗ್ಗಳಲ್ಲಿ ಭಾಗವಹಿಸಿದ್ದು ನೆನಪಾಗ್ತದೆ. ಉಪ್ಪೂರು ಮಾಡಿದ ಇನ್ನೊಂದು ಬಹಳ ಮುಖ್ಯವಾದ ಕೆಲಸ ಅಂದರೆ ಸಾಮಗ್ರ ಬಗ್ಗೆ 2 ಹಸ್ತಪ್ರತಿಗಳನ್ನು ಸಂಗ್ರಹಿಸಿದ್ದಾರೆ. ದೊಡ್ಡ ಸಾಮಗ್ರ ಒಂದು ಆತ್ಮಕಥೆ, ಅದು ಅವರು ಬರೆದಿದ್ದಾರೆಂದು ಗೊತ್ತಿತ್ತು. ಉಪ್ಪೂರ ಒತ್ತಾಯದ ಮೇರೆಗೆ ಬಾ ಸಾಮಗ್ರು ಹಳೆಯ ಪೆಟ್ಟಿಗೆ ಎಲ್ಲ ಹುಡುಕಿದಂತೆ. ಹಳೆಯ ಪೆಟ್ಟಿಗೆ ಹುಡುಕುವಾಗ ಏನೆಲ್ಲ ಸಿಕ್ತದೆ ನೋಡಿ. ಅವರಿಗೆ ಅಪ್ಪ ಬರೆದ ಆತ್ಮಕಥೆ ಕೆಲವು ಪುಟಗಳು ಸಿಕ್ಕಿದವು. ಇವರೇ ಬರೆದ ಒಂದು ಜೀವನ ಚರಿತ್ರೆಯನ್ನು ಮಾಣಿ, ಅದು ಈಗ ಬೇಡ, ಅದು ಮೂಲೆಯಲ್ಲಿ ಇಡು ಅಂತ ಹೇಳಿದ್ದಕ್ಕೆ ಮೂಲೆಯಲ್ಲಿ ಇಟ್ಟಿದ್ದಾರಂತೆ. ಅದನ್ನು ಕೂಡ ಸಂಗ್ರಹಿಸಿ ಅದೆರಡರ ಆಧಾರದಿಂದ ಈ ಸೊಗಸಾದ ಪುಸ್ತಕವನ್ನು ಅವರು ಬರೆದಿದ್ದಾರೆ. 241 ಪುಟಗಳ ಪುಸ್ತಕದಲ್ಲಿ 92 ಚಿಕ್ಕ ಚಿಕ್ಕ ಅಧ್ಯಾಯಗಳಿವೆ. ಎಂ.ಎಲ್. ಸಾಮಗ್ರ ಮುನ್ನುಡಿ ಇದೆ, ಫೋಟೋಗಳಿದ್ದಾವೆ. ಸಾಮಗ್ರ ನಾಲ್ಮೋಗ ಅಂದರೆ ಸ್ವಾತಂತ್ರ್ಯ ಹೋರಾಟಗಾರ ಸಾಮಗ್ರು, ಹರಿದಾಸ ಸಾಮಗ್ರು, ತಾಳಮದ್ದಲೆ ಕಲಾವಿದ ಸಾಮಗ್ರು ಮತ್ತು ಯಕ್ಷಗಾನ ಕಲಾವಿದ ಸಾಮಗ್ರು. ದೊಡ್ಡ ಸಾಮಗ್ರ ಜೀವನವನ್ನು ಚಿಕ್ಕ ಚಿಕ್ಕ ಘಟನೆಗಳ ಮೂಲಕ ತುಂಬ ಆತ್ಮೀಯವಾಗಿ ಇಲ್ಲಿ ಚಿತ್ರಿಸಿದ್ದಾರೆ. ಒಂದು ವಿಮರ್ಶಾತ್ಮಕ ಜೀವನ ಚರಿತ್ರೆ ಅಲ್ಲ, ಒಂದು ಮೆಟ್ಟಿ ನೋಟದ ರೀತಿಯಲ್ಲಿ ತುಂಬ ನಾವು ಖುಷಿ ಪಡುತ್ತಾ ಓದಿಕೊಳ್ಳಬಹುದಾದ ಗ್ರಂಥ ಇದು. 1911 1999 88 ವರ್ಷ ಬದುಕಿ ಒಂದು ರೀತಿಯಲ್ಲಿ ಇಚ್ಛಾಮರಣೀಯ ಹಾಗೆ ತೀರಿಕೊಂಡವರು ಸಾಮಗ್ರು. ಸಾಮಗ್ರ ಯೌವನದ ದಿನಗಳ ಕೆಲವು ಮುಖ್ಯ ಘಟನೆಗಳು. ಉಡುಪಿಯ ಕ್ರಿಶ್ಚಿಯನ್ ಹೈಸ್ಕೂಲ್ನಲ್ಲಿ ಸಂಸ್ಕೃತ ಚೆನ್ನಾಗಿ ಕಲಿತರೂ SSLC ಗಣಿತ ಇಂಗ್ಲಿಷ್ನಲ್ಲಿ ಫೈಲಾಗಿ ಅಪ್ಪನ ಮುಖ ನೋಡಲಿಕ್ಕೆ ಹೆದರಿಕೆಯಾಗಿ ಮನೆ ಬಿಟ್ಟು ಓಡಿ ಹೋದರು. ನಮ್ಮ BV ಕಾರಂತರು ಕೂಡ ಹಾಗೆ ಓಡಿ ಆ ಕಾಲದಲ್ಲೆಲ್ಲ ಓಡಿ ಹೋದಿ ತಮ್ಮ ದಾರಿ ಕಂಡುಕೊಂಡವರೇ ಜಾಸ್ತಿ. ಸಾಮಗ್ರು 15 ದಿನ ಮಲ್ಪೆಯಿಂದ ನಡೆದು ಕಡೂರು ಸೇರಿ 207 ಕಿಲೋಮೀಟರ್ ಉಡುಪಿಯಿಂದ ಕಡೂರಿಗೆ ಒಂದು 15 ದಿನ ನಡೆದು ಅಲ್ಲಿ ಒಂದು ನಾಟಕ ಕಂಪನಿಯವರ ಸಹಾಯದಿಂದ ಬಳ್ಳಾರಿ ತಲುಪಿ ಅಲ್ಲಿ ಹೋಟೆಲ್ ಮಾಣಿಯಾದರು. ಹರಡೇಕರ್ ಮಂಜಪ್ಪ ಅಂತವರ ಹಿರಿಯರಿಂದ ಕಾಂಗ್ರೆಸ್ ಸ್ವಯಂ ಸೇವಕ ತರಬೇತಿ, ಬಳ್ಳಾರಿಯಲ್ಲಿ ಸ್ವಾತಂತ್ರ್ಯ ಚಳವಳದಲ್ಲಿ ಭಾಗವಹಿಸಿ 6 ತಿಂಗಳು ಜೈಲು. ಉಡುಪಿಗೆ ವಾಪಸಾದ ಮೇಲೆ ಅಮಾಸಬೈಲು ಶಾಲೆಯಲ್ಲಿ ಅಧ್ಯಾಪಕ. ಆ ಊರಿನಲ್ಲಿ ಜಾತಿ ನಿಷ್ಠರ ವಾದ ಒಪ್ಪದೆ ಗದ್ದೆ ಉತ್ತದ್ದು. ಕುಂದಾಪುರದಲ್ಲಿ ಸ್ವಾತಂತ್ರ್ಯ ಯೋಧನಾಗಿ ಒಂಟಿಯಾಗಿ ಬೀದಿಯಲ್ಲಿ ಹೊರಟು ತಲೆಗೆ ಲಾಠಿ ಏಟು.
ಆರು ತಿಂಗಳು ಮಂಗಳೂರು ಜೈಲು, ಅಲ್ಲಿ ಎನ್ ಎಸ್ ಕಿಲ್ಲೆಯವರಿಂದ ತಾಳಮದ್ದೆ ಕಲಿತದ್ದು. ಮದುವೆ ಆದ ಮೇಲೆ ತನ್ನ ಹೆಂಡತಿ ಕಮಲಾಕ್ಷಿಯನ್ನು ಕೊಡವೂರು ಶಾಲೆಗೆ ಮತ್ತು ಮಂಗಳೂರಿನ ಬೆಸೆಂಟ್ ಹೈಸ್ಕೂಲ್ಗೆ ಸೇರಿಸಿದ್ದು. ಹಿರಿಯಡಕ್ಕದ ಸ್ವದೇಶಿ ಶಾಲೆಯಲ್ಲಿ ಹಿಂದಿ ಅಧ್ಯಾಪಕ, ಮಂಗಳೂರಿನ ಮಂಗಳಾದೇವಿಯ ಬಳಿ ಬಾಡಿಗೆ ಮನೆಯಲ್ಲಿ ಇದ್ರು. ಹರಿದಾಸರಾಗಿ ಅಲ್ಲಿ ಜನಪ್ರಿಯರಾದರು. ಜನ ಹೇಳ್ತಾ ಇದ್ರಂತೆ, ಸಾಮಗ್ರ ಹರಿಕತೆ ಅಂದರೆ ಅದು ಹರಿಕತೆ ಅಲ್ಲ, ಅದು ಪುರಾಣ ವಿಮರ್ಶೆ ಅಂತ. ಆ ರೀತಿ ಒಂದು ವೈಚಾರಿಕವಾದ ಹರಿಕತೆ ಅದು. ತಾಳಮದ್ದಲೆಗಳಲ್ಲಿ ಅವರು ವಹಿಸ್ತಿದ್ದ ಮುಖ್ಯ ಪಾತ್ರಗಳು ನಿಮ್ಮಲ್ಲಿ ಹಲವರಿಗೆ ನೆನಪಿರಬಹುದು. ಶ್ರೀರಾಮ, ದಶರಥ, ಕೌರವ, ವಾಲಿ, ಅಂಗದ, ಇಂಥ ಹತ್ತು ಹಲವು. ಸಾಮಗ್ರ ಅರ್ಥ ಅಂದರೆ ಯಕ್ಷಗಾನ ವಿಮರ್ಶಕ ನಮ್ಮ ಮಿತ್ರ ಪ್ರಭಾಕರ ಜೋಶಿಯವರು ಹೇಳುವ ಹಾಗೆ, ಪ್ರಸಂಗ ಬರೆದವನಿಗೆ ಬೆರಗಾಗುವ ಹಾಗೆ ಅಂತ ಜೋಶಿ ಅದನ್ನು ಹೇಳಿದ್ರು. ಅಯ್ಯೋ, ಇಷ್ಟೆಲ್ಲ ಅರ್ಥ ಉಂಟ ನನ್ನ ಪದ್ಯದಲ್ಲಿ ಅಂತ ಅವನೇ ಬೆರಗಾಗಬೇಕು. ಹಾಗೆ ಶ್ರೇಣಿಯವರು, ಶ್ರೇಣಿ ಸಾಮಗ್ರ ಜೋಡಿ ಅದು ದಂತಕಥೆಯಾದ ಜೋಡಿ, ಶ್ರೇಣಿಯವರು ಬರೆದದ್ದುಂಟು, ನಾನು ಸಾಮಗ್ರಲ್ಲಿ ಮಲ್ಲಯುದ್ಧವನ್ನೇ ಮಾಡಿದ್ದೇನೆ ಅಂತ. ಅಷ್ಟು ಅದು ವಾಗ್ವಾದ ಜಗಳ ಎಲ್ಲ ಆಗಿದೆ. ದೊಡ್ಡ ಸಾಮಗ್ರ ಯಕ್ಷಗಾನದಲ್ಲಿ ದೊಡ್ಡ ಸಾಮಗ್ರರು ನಿರ್ವಹಿಸಿದ ಮುಖ್ಯ ಪಾತ್ರಗಳು ಕೌರವ, ವಸುದೇವ, ಹನುಮಂತ, ಹರಿಶ್ಚಂದ್ರ, ರಾಮ, ಚಂದ್ರಗೋಪ, ಅಂಗದ, ಬೇಡರಕಣ್ಣಪ್ಪ, ಕೈಲಾಸ ಶಾಸ್ತ್ರಿ, ಬೇಡರಕಣ್ಣಪ್ಪದ ಕೈಲಾಸ ಶಾಸ್ತ್ರಿ, ನೃಪತುಂಗದ ವಿಜಯದ ನೃಪತುಂಗ, ಸತ್ಯವಾನ್ ಸಾವಿತ್ರಿಯ ಯಮ, ರಾಘವೇಂದ್ರ ಸ್ವಾಮಿಗಳು, ಯೇಸು ಕ್ರಿಸ್ತ. ಒಂದು ತುಳು ಪ್ರಸಂಗಕ್ಕೆ ಅದರ ಪ್ರದರ್ಶನಕ್ಕೆ ಆಕ್ಷೇಪ ಬಂದಾಗ ಭಾಗವತರನ್ನು ಒಪ್ಪಿಸಿ ಕಟೀಲಮ್ಮನ ಪ್ರಸಾದ ಪಡೆದು ತುಳು ಯಕ್ಷಗಾನ ಪ್ರದರ್ಶನ ಆರಂಭ ಮಾಡಿದರಂತೆ. ಒಂದು ಒಂದು ಶಾರ್ಟ್ ಫಿಲ್ಮ್ ಮಾಡುವಂತ ಒಂದು ಭಯಾನಕ ಘಟನೆ ಈ ಪುಸ್ತಕದಲ್ಲಿದೆ. ಅದರ ಅರ್ಧ ಭಾಗವನ್ನು ಹೇಳ್ತೇನೆ. ಸಾಮಗ್ರು ವೃತ್ತಿ ಮಾಡ್ತಿದ್ದ ಮೇಳ ಘಟ್ಟದ ಮೇಲೆ ಒಂದು ಹಳ್ಳಿಗೆ ಹೋದಾಗ ಒಬ್ಬರು 10 ದಿನ ನನಗೆ ಕಾಂಟ್ರಾಕ್ಟ್ ಬೇಕು ಅಂತ ಕೊಟ್ರಂತೆ. ಅವರ ಉದ್ದೇಶ ಏನಂತ ಗೊತ್ತಿರಲಿಲ್ಲ. ಒಂದಿನ ಒಂದು ಹಳ್ಳಿಯಲ್ಲಿ ಯಕ್ಷಗಾನ ಆಗುವ ಆರಂಭ ಆಗುವ ಮೊದಲೇ ಈ ಮೇಳದ ಹುಡುಗ ಆರಂಭದಲ್ಲಿ ಕೋಡಂಗಿ ವೇಷ ಹಾಕುವ ಅವನಿಗೆ ಮೈ ಮೇಲೆ ಬಂತಂತೆ. ಅವ ದಯವಿಟ್ಟು ಇಲ್ಲಿ ಯಕ್ಷಗಾನ ಮಾಡಬೇಡಿ, ಊರು ಬಿಟ್ಟು ಹೋಗಿ ಅಂತ ಹೇಳಿದ್ದಾನೆ. ಯಾರಿಗೂ ಅರ್ಥ ಆಗಲಿಲ್ಲ. ಅವನ ಮಾತನ್ನು ನಿರ್ಲಕ್ಷ್ಯ ಮಾಡಿದರು, ಯಕ್ಷಗಾನ ಮಾಡಿದರು. ಆದರೆ ಆ ದಿನ ಮಧ್ಯರಾತ್ರಿ ಯಕ್ಷಗಾನ ನಡೆಯುವಾಗ ಗೂಂಡಾಗಳು 4 ಜನ ಬಂದು ಪ್ರೇಕ್ಷಕರಲ್ಲಿ ಒಬ್ಬನನ್ನು ಎಳ್ಕೊಂಡು ಬಂದು ಯಕ್ಷಗಾನದ ರಂಗಸ್ಥಳ ಕೆಳ್ಕೊಂಡು ಬಂದು ಎಲ್ಲರ ಎದುರಲ್ಲಿ ಅವನ ರುಂಡ ಹಾರಿಸಿದರಂತೆ. ಇಂಥ ಭಯಾನಕ ಘಟನೆ ಒಂದು ಅಲ್ಲಿ ದಾಖಲಾಗಿದೆ. ಸಾಮಗ್ರು ಪಾಪ ಮೇಳದಲ್ಲಿದ್ದರು. ಆ ಹುಡುಗನ ವರ್ತನೆಗೆ ಕಾರಣ ಏನು ನಾನು ಹೇಳುವುದಿಲ್ಲ, ನೀವು ಪುಸ್ತಕ ಓದಬೇಕು. ಹುಡುಗ ಯಾರಿಗೆ ಮುನ್ಸೂಚನೆ ಹೇಗೆ ಸಿಕ್ಕಿತು ಏನದು ಅಂತ. ಇನ್ನು ಸಾಮಗ್ರ ವ್ಯಕ್ತಿತ್ವದ ವಿವಿಧ ಮುಖಗಳ ಒಂದು ಕಿರು ಪರಿಚಯ 4 ಮಾತಿನಲ್ಲಿ. ದೊಡ್ಡ ಸಾಮಗ್ರು ಮಂಗಳೂರಿನಲ್ಲಿ ರಾತ್ರಿ 10 ಗಂಟೆಯಿಂದ ಬೆಳಗ್ಗೆ 6 ಗಂಟೆವರೆಗೆ ಹರಿಕತೆ ಮಾಡ್ತಾ ಇದ್ದರು. ಮೊದಲೇ ಅವರಿಗೊಂದು ಅಸ್ತಮದ ಸಮಸ್ಯೆ ಇತ್ತು. ಆ ರೀತಿ ಹರಿಕತೆ ಮಾಡುವಾಗ ಅವರ ಸ್ವರ ಬಿದ್ದು ಒಡಕು ಸ್ವರ ಆದದ್ದರಲ್ಲಿ ಆಶ್ಚರ್ಯ ಏನೂ ಇಲ್ಲ. ತನ್ನ ಮನೆಗೆ ಗಾಂಧಿಗುಡಿ ಅಂತ ಹೆಸರಿಟ್ಟಿದ್ದ ಸಾಮಗ್ರು ಅಪ್ಪಟ ಗಾಂಧಿವಾದಿಯಾಗಿದ್ದರು. ಹರಿಕತೆ ಮಾಡುವಲ್ಲಿಗೆ ಹೋದಾಗ ಕೆಲವರು ಜುಗಾರಿ ಆಡ್ತಾ ಇದ್ದರಂತೆ. ಹರಿಕತೆಯ ಪ್ರಸಂಗವನ್ನೇ ಬದಲಾಯಿಸಿ ಗಂಟೆಗಟ್ಟಲೆ ಗಾಂಧೀಜಿಯ ಬಗ್ಗೆ ಮತ್ತು ಮದ್ಯಪಾನ ನಿರೋಧದ ಬಗ್ಗೆ ಅವರು ಮಾತಾಡಿದ್ದುಂಟಂತೆ. ಊರಿಂದೂರಿಗೆ ಸೈಕಲ್ನಲ್ಲಿ ಮಂಗಳೂರಿಂದ ಉಡುಪಿ ಕುಂದಾಪುರವರೆಗೂ ಸೈಕಲ್ನಲ್ಲಿ ಓಡಾಟ. ಒಮ್ಮೆ ಸೈಕಲಲ್ಲಿ ಹಾಗೆ ಡಬಲ್ ರೈಡ್ ಮಾಡ್ತಾ ಬಂದಾಗ ಉರ್ವ ಪೊಲೀಸ್ ಸ್ಟೇಷನ್ನಲ್ಲಿ ಅವರನ್ನು ಪೊಲೀಸರು ಹಿಡಿದು ಗಂಟೆಗಟ್ಟಲೆ ಅಲ್ಲಿ ಕೂರಿಸಿ ಕೇಸ್ ಹಾಕಿದ ಘಟನೆ ಕೂಡ ಇದೆ. ರಾತ್ರಿ ಊರಿಂದೂರಿಗೆ ಹೋಗುವಾಗ ಊಟ ಸಿಗದಿದ್ದರೆ ಅವಲಕ್ಕಿ ಬಾಳೆಹಣ್ಣು ತಿಂದು ಅದರಲ್ಲೇ ಅದೇ ಗತಿಯಿಂದ ಮುಂದೆ ಸಾಗ್ತಾ ಇದ್ದದ್ದು. ಸುರತ್ಕಲ್ ಮೇಳದ ಯಕ್ಷಗಾನದಲ್ಲಿ ಒಮ್ಮೆ ಇಂದ್ರನಾಗಿ ಸಾಮಗ್ರು ಆನೆ ಮೇಲೆ ಕೂತ್ಕೊಂಡು ರಂಗಸ್ಥಳ ಪ್ರದರ್ಶನ ಮಾಡಿದ್ದು ಉಂಟು ಯಕ್ಷಗಾನದ ವೈಭವ. ಯಕ್ಷಗಾನ ಮೇಳದಲ್ಲಿ ಅವರೊಂದು ಮಂಗ ಸಾಕಿದ ಒಂದು ತಮಾಷೆ ಘಟನೆ ಉಂಟಿಲ್ಲ. ಊರಿಂದೂರಿಗೆ ಹೋಗುವಾಗ ಇವರ ಜೊತೆಯಲ್ಲಿ ಒಂದು ಮಂಗ ಮೇಳದವರ ಜೊತೆಯಲ್ಲಿ ಹೋಗುದು, ಅದು ಕೂಡ ರಂಗಸ್ಥಳಕ್ಕೆ ಬರೋದು. ಯಕ್ಷಗಾನಕ್ಕೆ ಸರ್ಕಾರದವರು ತೆರಿಗೆ ಹಾಕಿದಾಗ ಅದನ್ನು ವಿರೋಧಿಸಿ ಹೋರಾಟ ಮಾಡಿ ಕೋರ್ಟಿಗೆ ಹೋಗಿ ಅದನ್ನು ರದ್ದು ಮಾಡಿಸಿತು. ಮೇಳದ ಯಜಮಾನ ಒಬ್ಬ ಕೆಲಸದ ಹುಡುಗನಿಗೆ ಹೊಡೆದಾಗ ಎಲ್ಲಿ ದಬ್ಬಾಳಿಕೆ ಇದೆಯೋ ಅಲ್ಲಿ ನಾನಿಲ್ಲ ಅಂತ ಪ್ರತಿಭಟನೆ ಮಾಡಿತು.
ಮಲ್ಪೆಯಲ್ಲಿ ತನ್ನ ಟೋಪಿ ಹಾರಿಸಿದ ಹುಡುಗನ ಮೇಲೆ ಪೊಲೀಸ್ ಕಂಪ್ಲೇಂಟ್ ಕೊಟ್ಟದ್ದು. ಯಕ್ಷಗಾನ ನೋಡಲು ಆಸೆ ಪಟ್ಟ ಒಬ್ಬ ಹುಡುಗನನ್ನು ಕಾಸರಗೋಡಿನ ಯಾವುದೋ ಊರಿಂದ ಎಡನೀರು ಮಠಕ್ಕೆ ಕರ್ಕೊಂಡು ಹೋಗಿ ರಾತ್ರಿಯಿಡೀ ಆ ಹುಡುಗನಿಗೆ ಯಕ್ಷಗಾನ ತೋರಿಸಿ ಮರುದಿನ ಅವನನ್ನು ಮನೆ ಮುಟ್ಟಿಸಿದ್ದು. ಸಾಮಗ್ರ ಮನೆಯಲ್ಲಿ ಈಗಲೂ ಬೆಂಬಲ ಸಾಮಗ್ರದ ಮುಂದುವರಿಸುತ್ತಾರೆ. ನವರಾತ್ರಿ ಪೂಜೆ ಗಡದ್ದಾಗಿ ನಡೀತದೆ. ಸಾಮಗ್ರರು ತಾನು ಮಾಡ್ತಿದ್ದ ನವರಾತ್ರಿಯ ಪೂಜೆಯ ಬಗ್ಗೆ ಇದು ಒಂದು ಸಂಪತ್ತಿನ ವಿತರಣೆ ಅಂತ ವಿವರಣೆ ಕೊಡ್ತಿದ್ದಾರೆ. ಸಂಪತ್ತಿನ ವಿತರಣೆ ಹೌದು. ಇವರ ಸಂಪತ್ತು ಎಷ್ಟಿತ್ತು ಅಂದರೆ ಸ್ವಾತಂತ್ರ್ಯ ಹೋರಾಟಗಾರರಾಗಿ ಸಾಮಗ್ರಿಗೆ 1980 ಸಿಗುತ್ತಿದ್ದ ಪೆನ್ಷನ್ ತಿಂಗಳಿಗೆ 50 ರೂಪಾಯಿ, ಆಮೇಲೆ ಅದು 90 ರೂಪಾಯಿ ಆಗಿತ್ತು. ವೀರಭದ್ರ ನಾಯಕರ ಅಮೃತೇಶ್ವರಿ ಮೇಳದಲ್ಲಿ ದೊಡ್ಡ ಸಾಮಗ್ರಿಗೆ ದಿನಕ್ಕೆ ಒಂದು ರೂಪಾಯಿ ಸಂಬಳ ಸಿಗ್ತಿತ್ತು. ಆ 1 ರೂಪಾಯಿನ ಕೊಡದಿದ್ರೆ ಅವ್ರು ಹೊರಡ್ತಾ ಇದ್ರು, ನನಗೆ ಸಂಬಳ ಪಾವತಿ ಆಗಲಿಲ್ಲ ಅಂತ. ಸಾಮಗ್ರರು ತನ್ನ 85ನೇ ವಯಸ್ಸಿನಲ್ಲಿ ಶಿವಪುರದಲ್ಲಿ ಮಾಡಿದ ಒಂದು ಧಾರ್ಮಿಕ ಉಪನ್ಯಾಸ ಯೂಟ್ಯೂಬಲ್ಲಿ ಲಭ್ಯ ಇದೆ. ಅವರ ಉಪನ್ಯಾಸ ಆಗ ಹೇಗಿರ್ತಿತ್ತು ಅಂತ ಹೇಳೋದಕ್ಕೆ ಒಂದು ಮಾದರಿ ಅದು. ಆ ಉಪನ್ಯಾಸದಲ್ಲಿ ಅವರು ರಾಮಾಯಣ ಮಹಾಭಾರತ ಅವುಗಳ ಕಥೆಗಳನ್ನು ಹೇಳುವುದಲ್ಲ, ಅವುಗಳ ಜಿಜ್ಞಾಸೆ ಪ್ರಸಂಗಗಳನ್ನು ತೆಗೆಯುತ್ತಾರೆ. ಭಗವದ್ಗೀತೆಯಲ್ಲಿ ಕೃಷ್ಣ ಅರ್ಜುನಿಗೆ ಕೊನೆಯಲ್ಲಿ ಹೇಳಿದ, ನನ್ನ ಮಾತುಗಳನ್ನು ಕೇಳಿದೆಯಲ್ಲ, ವಿಮರ್ಶೆ ಮಾಡು, ನಿನ್ನ ಬುದ್ಧಿ ಉಪಯೋಗಿಸಿಕೋ, ವಿಮರ್ಶೆ ಮಾಡು ಅಂತ ಹೇಳಿದ್ದನ್ನು ನೆನಪಿಸ್ತಾರೆ. ಸಾಮಗ್ರ ಅವರು ಹಲವು ಯಕ್ಷಗಾನ ಪ್ರಸಂಗಗಳನ್ನು ಬರೆದಿದ್ದಾರೆ, ಅರ್ಥ ವಿವರಣೆ ಪುಸ್ತಕಗಳನ್ನು ಬರೆದಿದ್ದಾರೆ. ಈಗಾಗಲೇ ಎಂ ಎಲ್ ಸಾಮರ್ ಪ್ರಸ್ತಾಪ ಮಾಡಿದ, ಮಣಿಪಾಲದವರೇ ಪ್ರಕಟಿಸಿದ ಒಂದು ಯಕ್ಷಗಾನ ವಿಮರ್ಶೆಯ ಪುಸ್ತಕವಿದೆ. ಎಲ್ಲವೂ ಈಗ ಅಲಭ್ಯ. ಅವುಗಳನ್ನು ಪಟ್ಲ ಫೌಂಡೇಶನ್ನವರು ಪ್ರಕಟಿಸಬಹುದು ಅಂತ ನಾನು ಸೂಚಿಸಲಿಕ್ಕೆ ಬಯಸ್ತೇನೆ. ಯಾಕಂದರೆ ಎಂ ಎಲ್ ಸಾಮಗ್ರು ತನಗೆ ಪಿತ್ರಾರ್ಜಿತವಾಗಿ ಬಂದ ಆಸ್ತಿಯ ಒಂದು ದೊಡ್ಡ ಪಾಲನ್ನು ಪಟ್ಲ ಫೌಂಡೇಶನ್ಗೆ ಕೊಟ್ಟಿದ್ದಾರೆ. ಆ ಪಟ್ಲ ಫೌಂಡೇಶನ್ ಅವರೀಗ 10 ಯಕ್ಷಗಾನ ಕಲಾವಿದರಿಗೆ ಅಲ್ಲಿ ಮನೆಗಳನ್ನು ಆ ಜಾಗದಲ್ಲಿ ಕಟ್ಟಿಸ್ತಾ ಇದ್ದಾರೆ. ನನ್ನ ಮಾತಿನ ಮುಕ್ತಾಯಕ್ಕೆ ಬರ್ತಾ ಇದ್ದೇನೆ. 3 ಘಟನೆಗಳನ್ನು ಹೇಳಿ ನನ್ನ ಮಾತು ಮುಗಿಸ್ತೇನೆ. 4 3 ಘಟನೆ, ಘಟನೆಗಳು 100 ಅದರಲ್ಲಿ 3 ಘಟನೆಗಳನ್ನು ಉದಾಹರಣೆ ಕೊಡ್ತಾ ಇದ್ದೇನೆ. ಹರಿಕಥೆ ಮತ್ತು ಸ್ವಾತಂತ್ರ್ಯ ಹೋರಾಟಕ್ಕೆ ಒಂದು ಉದಾಹರಣೆ. ನಮ್ಮ ಊರು, ನನ್ನ ಊರು ಹಿರಿಯಡ್ಕದ ಸಿರಿ ಜಾತ್ರೆಯಲ್ಲಿ ಆ ಕಾಲದಲ್ಲಿ ಪಾದ್ರಿಗಳು ಬಂದು ಧಾರ್ಮಿಕ ಪ್ರವಚನ ಮಾಡುವುದಿತ್ತಂತೆ. ಅದರ ಉದ್ದೇಶವನ್ನು ನಾವು ಯೋಚನೆ ಮಾಡಬಹುದು. ಜಾತ್ರೆಯ ಬಯಲಲ್ಲಿ ಪಾದ್ರಿಗಳದ್ದು ಧಾರ್ಮಿಕ ಪ್ರವಚನ. ಸಾಮಗ್ರು ಹೋದರು, ಗಂಟೆ ಕಟ್ಟಲೆ ಪಾದ್ರಿ ಪುರಾಣ ಕೇಳಿದರು. ಆಮೇಲೆ ಎದ್ದು ನಿಂತು, ನಿಮ್ಮ ಮಾತು ಮುಗಿತಲ್ಲ, ಇತ್ತ ಯಾಣ ಪಾಚಾರಪ್ಪೆ ಅಂತ ಎದ್ದು ನಿಂತರು. ಒಂದು ಸ್ಟೂಲ್ನ ಮೇಲೆ ನಿಂತು ಗಂಟೆ ಕಟ್ಟಲೆ ಅವರ ಮಾತುಗಳಿಗೆ ಉತ್ತರ ಕೊಟ್ರಂತೆ. ನಮ್ಮ ಪುರಾಣಗಳನ್ನು ಗೇಲಿ ಮಾಡಿದ್ರೆಲ್ಲ ನನ್ನ ಉತ್ತರ ತಗೊಳ್ಳಿ ಅಂತ. ಇವರ ಉತ್ತರ ಗಂಟೆ ಗಂಟೆ 2 ಗಂಟೆ ಆದಾಗ ಪಾತ್ರಿಗಳು ಎಲ್ಲ ಜಾಗ ಖಾಲಿ ಮಾಡಿದ್ರಂತೆ. ಇವರಿಗೆ ಉತ್ತರ ಕೊಡಲಿಕ್ಕೆ ಸಾಧ್ಯ ಇಲ್ಲ. ಇದು ಆ ಕಾಲದ ಒಂದು ಘಟನೆ. ಹಿರಡಕದಲ್ಲಿ ಸೀತಾದಿ ಗಣಪೇಶೆಟ್ಟರು ನನಗೆ ಗುರುಗಳಾಗಿದ್ದರು. ಹಿರಡಕ ಗೋಪಾಲರಾಯರು ನಮ್ಮ ಮನೆಗೆ ಬರ್ತಾ ಇದ್ದರು. ಸಾಮಗ್ರ ಹರಿಕಥೆಯನ್ನು ಕೇಳಿ ನೋಡಿದ್ದು ನೆನಪಿದೆ. ಹರಿಕಥೆ ನೆನಪಿಲ್ಲ, ಉಪಕಥೆ ನೆನಪಿದೆ. ಉಪಕಥೆ ಬಹಳ ಪ್ರಸಿದ್ಧವರು. ಇನ್ನು ಯಕ್ಷಗಾನದ ಒಂದು ಉದಾಹರಣೆ. ದೊಡ್ಡ ಸಾಮಗ್ರರು ತಪಸ್ಸಿಗೆ ಕೂತ ಶಿವ, ವಾಸುದೇವ ಸಾಮಗ್ರರು ಮನ್ಮಥ. ಈ ಮನ್ಮಥ ಎಷ್ಟು ಬಾಣ ಬಿಟ್ಟರು, ಎಷ್ಟು ರೇಗಿಸಿದರು, ಶಿವ ಕಣ್ತೆರೆಯಲೇ ಇಲ್ಲ ಅಂತೆ. ಮನ್ಮಥನಿಗೆ ತಲೆಬಿಸಿ ಆಯಿತು. ಮನ್ಮಥ ಜಾಗ ಖಾಲಿ ಮಾಡಿದ. ಆಗ ಕಣ್ತೆರೆದ ಸಾಮಗ್ರರು ಹೇಳಿದ ಮಾತಿದು, ಅಹಂಕಾರಕ್ಕೆ ಔದಾಸೀನ್ಯವೇ ಮದ್ದು. ಇಂತಹ ಮನ್ಮಥರನ್ನು ನಾನು ಎಷ್ಟು ಜನ ನೋಡಿಲ್ಲ. ಇವ ನನ್ನಂಥವರನ್ನು ಕೆಣಕಲಿಕ್ಕೆ ಸಾಧ್ಯವ? ನನಗೂ ಮಾತಾಡಲಿಕ್ಕೆ ಬರ್ತದೆ, ಆದರೆ ಇಂತಹ ಮಕ್ಕಳಾಟಿಯವರಿಗೆಲ್ಲ ನಾನು ಉತ್ತರ ಕೊಟ್ಟು ಖರ್ಚು ಮಾಡುವ ಅನ್ನಲ್ಲ. ತಾನೇ ಸುಟ್ಟುಕೊಂಡು ಹೋದ ಅಂತ ಹೇಳಿ ಮನ್ಮಥ ತಾನೇ ಸುಟ್ಟುಕೊಂಡು ಹೋದ ಎಂಬುದಕ್ಕೆ ಅದು ಧ್ವನಿ ಪರಂಪರೆ ಆಗ್ಬೋದು. ಬೇರೆ ಬೇರೆ ಅರ್ಥಗಳನ್ನು ಕೊಟ್ಟು ಪ್ರಭಾಕರ ಜೋಶಿ ಅಂತವರು ಅದನ್ನು ವಿವರಿಸಬಹುದು. ಒಟ್ಟಿನಲ್ಲಿ ಸಾಮಗ್ರ ಮಾರ್ಗ ಅದು ಕುಮಾರವ್ಯಾಸನ ಮಾರ್ಗ, ಬಹಳ ವಿವರವಾಗಿ ವರ್ಣನೆ ಮಾಡುವಂತಹದ್ದು. ಶ್ರೇಣಿಯವರದ್ದು ಬಹುಶಃ ಪಂಪನ ಶೈಲಿಯನ್ನು. ಹಾಸ್ಯದ ಒಂದು ಉದಾಹರಣೆ ಕೊನೆಯದಾಗಿ. ತಾಳಮಧ್ಯೆಯಲ್ಲಿ ಸಂಧಾನಕ್ಕೆ ಬಂದ ಕೃಷ್ಣ ಆಗಿದ್ದರು ಸಾಮಗ್ರರು. ಕೌರವ ಕೇಳಿದಂತೆ, ನೀನು ಇಷ್ಟೆಲ್ಲ ಮಾತಾಡ್ತೀಯಲ್ಲ, ನಿನ್ನ 16108 ಹೆಂಡತಿಯರ ಹೆಸರು ಹೇಳಲಿಕ್ಕೆ ಗೊತ್ತುಂಟ ಹೇಳಿದ. ಅದಕ್ಕೆ ಕೃಷ್ಣ ಸಾಮಗ್ರರು ಶುರು ಮಾಡಿದರು. ಅಷ್ಟಮಹಿಷ್ಯರ ಹೆಸರು ಹೇಳಿ
ಜಲಜ ಕಮಲ ವನಜ ಅಂತ ಹೆಂಗಸರ ಹೆಸರನ್ನ ಎಲ್ಲ ಹೇಳ್ತಾ ಹೋದ್ರು. ಆಮೇಲೆ ಅವನ ಹತ್ರ ಎಷ್ಟಾಯ್ತು ಲೆಕ್ಕ ಮಾಡಿದ್ಯಾ ಕೇಳಿದ್ರು. ಅವನಿಗೆ ಲೆಕ್ಕ ಗೊತ್ತಿಲ್ಲ. ಹೇಳಿದ್ ನೋಡು, ನಾನು 54 ಹೆಂಡತಿಯರ ಹೆಸರು ಹೇಳಿದೆ, ನಿನಗೆ ಲೆಕ್ಕ ಕೂಡ ಗೊತ್ತಿಲ್ಲ. ಈಗ ನಾನು ನಿನ್ನನ್ನು ಕೇಳ್ಬೋದು, ನಿನ್ನ 99 ಜನ ತಮ್ಮಂದಿರ ಹೆಸರು ಗೊತ್ತುಂಟ ಮರಾಯ ಅಂತ ನಾನು ಕೇಳ್ಬೋದು. ನಾನು ಕೇಳುವುದಿಲ್ಲ ಭಾಗವತರೆ, ಬೇರೆ ಮುಂದೆ ಪದ್ಯ ಹಾಡಿ ಅಂತ ಮುಂದರ್ಸಿದರು. ಇದು ಸಾಮಗರ ಹಾಸ್ಯ. ಡಿ ವಿ ಜಿಯವರ ಬಗ್ಗೆ ಇಂಥ ಪುಸ್ತಕಗಳು ಬಂದಾರೆ, ಶತಾವಧಾನಿ ಗಣೇಶನಂತವರೇ ಬರ್ತಾರೆ, ಅಂತ ಒಂದು ಪುಸ್ತಕ ಇಲ್ಲಿ ಬರ್ತಾ ಇರೋದು ಬಹಳ ಸಂತೋಷ ಸಂಗತಿ. ಕೊನೆಯದಾಗಿ ಮಂಗಲ ಪದ್ಯ ಏನಂದ್ರೆ, ತೀರ್ಥಹಳ್ಳಿಯ ಎಳ್ಳಮಾವಾಸ್ಯ ಜಾತ್ರೆಯಲ್ಲಿ ಯಕ್ಷಗಾನವೂ ಇತ್ತು, ನಾಟಕವೂ ಆಗ್ತಾ ಇತ್ತು. ನಾಟಕ ಅಭಿನಯಿಸಲಿಕ್ಕೆ ಬಂದಿದ್ದ ಮಾಸ್ಟರ್ ಹಿರಣ್ಣಯ್ಯ ನಾಟಕ ನೋಡಿ ಆಮೇಲೆ ಯಕ್ಷಗಾನ ನೋಡಲಿಕ್ಕೆ, ಆ ನಾಟಕದಲ್ಲಿ ಅಭಿನಯಿಸಿ ಯಕ್ಷಗಾನ ನೋಡಲಿಕ್ಕೆ ಬರ್ತಾ ಇದ್ದರಂತೆ. ಕೆಲವು ದಿನ ಬಂದು ಮತ್ತೆ ಒಂದಿನ ಬಂದು ಸಾಮಗರ ಕಾಲಿಗೆ ಬಿದ್ದು, ಸಾಮಗರೇ, ನಿಮ್ಮ ನಾಲಿಗೆಯಲ್ಲಿ ಸರಸ್ವತಿ ನಲಿದಾಡ್ತಾ ಇದ್ದಾಳೆ, ನಿಮ್ಮ ಪ್ರತಿಭೆಯ ಮುಂದೆ ನನ್ನದೇನೂ ಅಲ್ಲ ಅಂದರಂತೆ. ಬೇಂದ್ರೆಯವರ ಒಂದು ಕವನ ಇದೆ, ದೊಡ್ಡವರು ಅಂತ, ದೊಡ್ಡ ಸಾಮಗ್ರ ಬಗ್ಗೆ ಬರ್ತದಲ್ಲ ದೊಡ್ಡವರು ಅಂತ. ಅದರಲ್ಲಿ ಅವರು ನಮ್ಮ ಕರ್ನಾಟಕದ ಹಿರಿಯ ಕಲಾವಿದರನ್ನು, ಶಿಲ್ಪಿಗಳನ್ನೆಲ್ಲ ನೆನಪು ಮಾಡಿಕೊಂಡು ಕೊನೆಯಲ್ಲಿ ಹೇಳ್ತಾರೆ, ಜಾಗೃತಿಯು ಘನ, ಕೃತಿಯು ಘನವು, ವಿಸ್ಮೃತಿಯು ಘನ ದೊಡ್ಡವರು. ವಿಸ್ಮೃತಿಯು ಘನ ದೊಡ್ಡವರು ಎಂಬುದು ನಮ್ಮ ಪರಂಪರೆಯವರನ್ನು ಮರೆತವರ ಕುರಿತ ವ್ಯಂಗ್ಯದ ಮಾತು, ಬೇಂದ್ರೆಯವರ ವ್ಯಂಗ್ಯದ ಮಾತು. ಆದರೆ ನಾವು ನೀವು ಸಮಗ ಕುಟುಂಬದವರು ದೊಡ್ಡವರನ್ನು ಮರೆತು ಸಣ್ಣವರಾಗಲಿಲ್ಲ. ಇದು ಸಣ್ಣ ಸಂಗತಿಯಲ್ಲ, ಇದು ದೊಡ್ಡ ಸಂಗತಿ. ನಮಸ್ಕಾರ.